ನರೇಂದ್ರ ಮೋದಿಯವರು ತಗೊಂಡಂತ ಐತಿಹಾಸಿಕ ನಿರ್ಣಯ ಡಿಮೋನಿಟೈಸೇಷನ್ ನ ಪೂರ್ತಿ ಹಾಳು ಮಾಡಬೇಕು ಅನ್ನೋ ಪ್ರಯತ್ನವನ್ನ ಅನೇಕರು ಮಾಡುತ್ತಿದ್ದಾರೆ ನಿಮಗೆ ಗೊತ್ತಿದೆ ಅದಾಗ್ಲೇ ಮಮತಾ ಬ್ಯಾನರ್ಜಿ ಅವರು ಅರವಿಂದ್ ಕೇಜ್ರಿವಾಲ್ ರು ದೆಹಲಿಯ ಬೀದಿಯಲ್ಲಿ ಇಳಿದು ಜನರತ್ರ ಊಹಿಸಿಕೊಂಡಿದ್ದಾರೆ ಇಲ್ಲೂ ಕೂಡ ಅನೇಕರು ರಸ್ತೆಗೆ ಹೋಗಿ ಜನರ ಜೊತೆ ಮಾತನಾಡ್ತೀನಿ ಅಂತ ಬಯಸಿಕೊಂಡು ಬಂದಿದ್ದಾರೆ ಕೆಲವರಂತೂ ಎಲ್ಲಿವರೆಗೂ ನೀಚ ಮಟ್ಟಕ್ಕೆ ಇಳಿದಿದ್ದಾರೆ ಅಂತಂದ್ರೆ ಬ್ಯಾಂಕಿಗೆ ಅನವಶ್ಯಕವಾಗಿ ಜನರನ್ನ ತಾವೇ ದುಡ್ಡು ಕೊಟ್ಟು ಕಳಿಸಿ ಅವರನ್ನ ಲೈನಲ್ಲಿ ನಿಲ್ಲಿಸಿ ಲೈನ್ ಉದ್ದವಾಗಿರೋ ತರ ನೋಡಿಕೊಳ್ಳುತ್ತಿದ್ದಾರೆ ಮೋದಿಯವರು ಕಡಿಮೆ ನೀರು ಕುಡಿದವರಲ್ಲ ಯಾರ್ಯಾರು ಈಗ ಬರ್ತಾರೋ ಅವರ ಬೆರಳುಗಳಿಗೆ ಇಂಕ್ ಹಾಕಿ ಕಳಿಸಬೇಕು ಅಂತ ತಕ್ಷಣ ಅನೇಕರು ಲೈನ್ ನಿಂದ ಕಳಚಿಕೊಂಡು ಆಗಲೇ ಓಡಿದ್ದಾರೆ ನಮಗೆ ಬೇಕಾದಾಗ ನಮಗೆ ದುಡ್ಡು ಸಿಗದೆ ಹೋದ್ರೆ ಏನು ಮಾಡಬೇಕು ಅನ್ನೋ ಹೆದರಿಕೆಯಿಂದ ಇವೆಲ್ಲದರ ನಡುವೆ ಬಹಳ ಹೆಮ್ಮೆ ಪಡಬೇಕಾದ ಸಂಗತಿ ಅಂತಂದ್ರೆ ರಾಜ್ಯದಲ್ಲಿ ದೇಶದ ಎಲ್ಲೆಡೆಯಲ್ಲೂ ಕೂಡ ಬ್ಯಾಂಕ್ ಉದ್ಯೋಗಿಗಳು ಎಷ್ಟು ಪ್ರೀತಿಯಿಂದ ಕೆಲಸ ಮಾಡುತ್ತಿದ್ದಾರೆ ಅಂತಂದ್ರೆ ನೆನ್ನೆ ಎನ್ಡಿಟಿವಿ ರಾಜೀವ್ ಸರದೇಸಾಯಿ ಜನರನ್ನ ಬಡಕಾಯಿಸಬೇಕು ಅನ್ನೋ ದೃಷ್ಟಿಯಿಂದಲೇ ದೆಹಲಿಯ ಒಂದು ಬ್ಯಾಂಕಿಗೆ ಹೋಗಿ ಜನರನ್ನ ಮಾತನಾಡಿಸಿದ್ರು ಜನ ಅತ್ಯಂತ ಪಾಸಿಟಿವ್ ಆಗಿ ರಿಪ್ಲೈ ಮಾಡಿದ್ರು ಆತ ಸುಮ್ಮನಾಗದೆ ಬ್ಯಾಂಕ್ ಸಿಬ್ಬಂದಿಗಳನ್ನ ನಿಮಗೆಲ್ಲ ಕಷ್ಟ ಆಗ್ತಿಲ್ವಾ ಅಂತ ಕೇಳಿದ್ರೆ ಒಬ್ಬ ಬ್ಯಾಂಕ್ ಸಿಬ್ಬಂದಿ ಕೊಟ್ಟಂತ ಉತ್ತರ ಬಹಳ ಚೆನ್ನಾಗಿತ್ತು ದೇಶದ ಸೇವೆ ಮಾಡುವಂತ ಅಪರೂಪದ ಅವಕಾಶ ಇದನ್ನ ಬಿಡ್ಲಿಕ್ಕೆ ಸಾಧ್ಯವಾ ಅಂತ ಎಷ್ಟು ಚೆನ್ನಾಗಿದೆ ಅನೇಕ ಬ್ಯಾಂಕ್ ಉದ್ಯೋಗಿಗಳು 12 ರಿಂದ 14 ಗಂಟೆ ಕೆಲಸ ಮಾಡುತ್ತಿದ್ದಾರೆ ನಾವು ನಿಜಕ್ಕೂ ಕೃತಜ್ಞರಾಗಿರಬೇಕು ನನಗೆ ಗೊತ್ತಿದೆ ಅವರು ರಜೆಗಳನ್ನು ಕಳೆಕೊಂಡಿದ್ದಾರೆ ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದಾರೆ ಶನಿವಾರ ಭಾನುವಾರಗಳು ಕೂಡ ಕೆಲಸ ಮಾಡುತ್ತಿದ್ದಾರೆ ನಾನು ಕೂಡ ಯಾವಾಗಲಾದರೂ ದೇವರತ್ರ ಕೇಳಿಕೊಳ್ಳುತ್ತೀನಿ ಅವರಿಗೆ ನೆಮ್ಮದಿ ಕೊಡ್ಲಿ ಅವರು ಯಾವತ್ತಾದರೂ ಕಂಟಿನ್ಯೂಸ್ 4-5 ದಿನ ರಜೆ ಸಿಗುವಂತಾಗಲಿ ಎಲ್ಲಕ್ಕಿಂತ ಹೆಚ್ಚು ಈ ಹೊತ್ತಿನಲ್ಲಿ ದೇಶದ ಒಳಗಿರುವಂತ ಸೈನಿಕರಂತೆ ನಿಂತು ಈ ಇಡೀ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಈ ಬ್ಯಾಂಕ್ ಉದ್ಯೋಗಿಗಳು ಏನು ಸಹಕರಿಸಿದ್ದಾರಲ್ಲ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಮಿತ್ರರೇ ಈ ಎಲ್ಲ ಉದ್ಯೋಗಿಗಳು ಇವತ್ತು ನಿಂತುಕೊಂಡು ಲೈನಲ್ಲಿ ನಿಂತಿರೋ ಅನೇಕರಿಗೆ ಚೇರ್ ಒದಗಿಸಿಕೊಟ್ಟಿದ್ದಾರೆ ಕೆಲವರಿಗೆ ನೀರು ಕುಡಿಸಿದ್ದಾರೆ ಇನ್ನು ಕೆಲವರಿಗೆ ಬಿಸ್ಕೆಟ್ ಅನ್ನು ಕೂಡ ಅನೇಕ ಬ್ಯಾಂಕ್ಗಳಲ್ಲಿ ಕೊಡಲಾಗಿದೆ ಅನೇಕ ಬ್ಯಾಂಕ್ಗಳಲ್ಲಿ ಎಷ್ಟು ಕೇರ್ಫುಲ್ ಆಗಿ ವ್ಯವಹಾರ ಮಾಡಿದ್ದಾರೆ ಅಂತಂದ್ರೆ ಒಳಗೆ ಬಂದಿರುವಂತ ಒಬ್ಬ ಬ್ಯಾಂಕ್ ಕಸ್ಟಮರ್ 15-20 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ನಿಲ್ಲದೆ ಇರೋ ತರ ಅವನಿಗೆ ಬೇಗ ಬೇಗ ವ್ಯವಸ್ಥೆಯನ್ನು ಮುಗಿಸಿಕೊಡುವಂತ ಪ್ರಯತ್ನ ಮಾಡಿದ್ದಾರಲ್ಲ ಇದು ನಿಜವಾಗ್ಲೂ ಭಾರತದ ರಾಷ್ಟ್ರೀಯತೆಯ ಹೊಸ ರೀತಿಯ ಉದಯ ಅಂತ ನನಗನ್ಸುತ್ತೆ युवा ब्रिगेड डिसेंबर 30 ಕಳೆದ ನಂತರ ಈ ಎಲ್ಲ ಬ್ಯಾಂಕ್ ಉದ್ಯಮಿಗಳನ್ನು ಎಲ್ಲ ಕಡೆ ಅಭಿನಂದಿಸುತ್ತೆ ನೀವು ಮಾಡಿರುವಂತ ಈ ಪ್ರಯತ್ನಕ್ಕೆ ನೀವು ಈ ಹೋರಾಟದಲ್ಲಿ ಭಾಗವಹಿಸಿರುವಂತ ರೀತಿಗೆ ಇಡಿಯ ದೇಶ ನಿಮಗೆ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತೆ ಬನ್ನಿ ನಾವೆಲ್ಲರೂ ದೇಶವನ್ನು ಕಟ್ಟೋಣ ಜೊತೆಯಾಗಿ ನಿಲ್ಲೋಣ